ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ವಿವಾದಾತ್ಮಕ ಆದೇಶವನ್ನ ನೀಡಿದೆ. ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಮಾತ್ರ ನಾಡಗೀತೆ ಕಡ್ಡಾಯ ಅನ್ನುವಂತಹ ಆದೇಶವನ್ನ ಹೊರಡಿಸಿದೆ. ಹಾಗಾದ್ರೆ ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ ಅಲ್ವಾ? ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿದಂತಹ ನಾಡಗೀತೆ ವಿಚಾರದಲ್ಲಿ ವಿವಾದಿತ ಆದೇಶವನ್ನ ಹೊರಡಿಸಿದೆ ರಾಜ್ಯ ಸರ್ಕಾರ. ಕನ್ನಡ ಸಂಸ್ಕೃತಿ ಇಲಾಖೆ ಅಧೀನ ಕಾರ್ಯದರ್ಶಿ ಹೊರಡಿಸಿರುವಂತಹ ಆದೇಶ ಸದ್ಯ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ನಾಡಗೀತೆ ಜಯ ಭಾರತ ಜನನೀಯ ತನುಜಾತಿಯ ಬಗ್ಗೆ ಹೊರಡಿಸಿರುವಂತಹ ಆದೇಶ ಸದ್ಯ ಸಾಕಷ್ಟು ಆಕ್ರೋಶಕ್ಕೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬಹಳ ಸ್ಪಷ್ಟವಾಗಿ ಆದೇಶದಲ್ಲಿ ಉಲ್ಲೇಖ ಮಾಡಲಾಗಿದೆ, ಸರ್ಕಾರಿ ಶಾಲೆಗಳು ಹಾಗೆ ಅನುದಾನಿತ ಶಾಲೆಗಳ ದಿನದ ಆರಂಭದಲ್ಲಿ ಈ ಹಾಡನ್ನ ಹಾಡತಕ್ಕದ್ದು ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಅಲ್ಲೆಲ್ಲೂ ಕೂಡ ಖಾಸಗಿ ಶಾಲೆಗಳ ಬಗ್ಗೆ ಉಲ್ಲೇಖ ಇಲ್ಲ. ಹಾಗಾದ್ರೆ ಖಾಸಗಿ ಶಾಲೆಗಳಲ್ಲಿ ನಾಡಗೀತೆಯನ್ನ ಹಾಡೋದು ಕಡ್ಡಾಯ ಅಲ್ವಾ? ಇಲ್ಲಿ ತನಕ ಇದ್ದಂಥ ಆದೇಶವನ್ನ ಈಗ ಬದಲಾವಣೆ ಮಾಡಿರುವಂಥದ್ದು, ತಿದ್ದುಪಡಿ ಮಾಡಿರುವಂಥದ್ದು ಯಾವ ಕಾರಣಕ್ಕಾಗಿ? ಸದ್ಯ ಇದೇ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರೋದು. ರಾಜ್ಯ ಸರ್ಕಾರದಿಂದ ಇದು ಮತ್ತೊಂದು ವಿವಾದಾತ್ಮಕ ಆದೇಶ. ಕನ್ನಡ ನಾಡು ನುಡಿ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಮುಖ್ಯಮಂತ್ರಿಗಳಾಗ್ಲಿ, ಸಚಿವರುಗಳಾಗ್ಲಿ, ಶಾಸಕರಾಗ್ಲಿ ಎಲ್ಲರೂ ಹೇಳ್ತಿರ್ತಾರೆ. ಹಾಗೆ ಹೇಳುವಂಥವರು ಇಂಥ ಆದೇಶವನ್ನ ಯಾಕೆ ಹೊರಡಿಸಿದ್ರು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.